ಅಂಜನ ಭವಿಷ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್, IIT. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮೀನರಾಶಿಯವರ ಹಣಕಾಸಿನ ಜೀವನ ಯಾವ ರೀತಿ ಇರುತ್ತೆ, ಮೀನರಾಶಿಯವರಿಗೆ ಹಣಕಾಸಿನ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಏರಿಳಿತ ಬರುವಂಥ ಸಾಧ್ಯತೆಗಳಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋದಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರನ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ. ಮೀನರಾಶಿಗೆ ಹಣಕಾಸಿನ ಸಂಬಂಧಪಟ್ಟಂಗೆ ವಿಷಯಗಳನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಮೀನರಾಶಿಯವನಾಗಿರ್ತಕ್ಕಂಥ ಗುರುಗ್ರಹದ ಗುಣಲಕ್ಷಣ ನಾವು ತಿಳ್ಕೊಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ವಿಡಿಯೋ ಸಹ ಮಾಡಿ ಹಾಕಿದ್ದೀನಿ, ನೋಡಿದ್ರೆ ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅದರಲ್ಲಿ ಸಹ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಿ. ಗುರು ಪುತ್ರಕಾರಕ, ಧನಕಾರಕ, ಕೀರ್ತಿಕಾರಕ, ಪಾಂಡಿತ್ಯಕಾರಕ ಅಂತ ಹೇಳ್ತೀವಿ. ಮೀನರಾಶಿ ಗುಣರಾಗಿರ್ತಕ್ಕಂಥವೇ ಗುರುಗ್ರಹ ಆಗೋದ್ರಿಂದ ಹಣಕಾಸಿನ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಅನುಕೂಲ ನಿಮಗೆ ಇದ್ದೇ ಇರುತ್ತೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಂಬಂಧಪಟ್ಟಂಗೆ ಏರಿಳಿತ ಬಂದರೂ ಸಹ ಅದನ್ನು ದಾಟಿಕೊಂಡು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಒಳ್ಳೆಯ ದಾರಿಯಲ್ಲಿ ಹೋಗೋದ್ರ ಮೂಲಕ ಸಹ ದೊಡ್ಡ ಮಟ್ಟದ ಹಣಕಾಸಿನ ಅನುಕೂಲ ನೀವು ಪಡೆದೇ ಪಡಿತೀರ. ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ, ನೀವು ಮಾಡ್ತಕ್ಕಂಥ ವೃತ್ತಿಯಲ್ಲಿ, ಹಾಗಾದರೆ ಯಾವ ದಶಾಭುಕ್ತಿಗಳಲ್ಲಿ ಹಣಕಾಸಿನ ಅನುಕೂಲ ಮೀನರಾಶಿಯವ್ರಿಗೆ ಚೆನ್ನಾಗಿರುತ್ತಂದರೆ ಮುಖ್ಯವಾಗಿ ಗುರುದೇಶ ಗುರುಭುಕ್ತಿ. ಈ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಹಣಕಾಸನ್ನು ನೀವು ಜೀವನದಲ್ಲಿ ನೋಡ್ತೀರಿ. ಅದೇ ರೀತಿಯಾಗಿ ಕುಜದೇಶ ಕುಜಭುಕ್ತಿಯಲ್ಲೂ ಸಹ ಅತಿ ಹೆಚ್ಚಿನ ರೂಪದಲ್ಲಿ ಹಣಕಾಸಿನ ಅನುಕೂಲ ನಿಮಗೆ ಸಿಗುತ್ತೆ. ಯಾಕಂದರೆ ಕುಜ ಮೀನರಾಶಿಗೆ ಮಿತ್ರಗ್ರಹ ಆಗ್ತಾನೆ, ಧನಸ್ಥಾನಕ್ಕೆ ಓನರ್ ಆಗ್ತಾನೆ. ಅಶುಭ ಗ್ರಹ ಮಿತ್ರಗ್ರಹ ಆಗಿಬಿಟ್ರೆ ಆಯಾ ದಶಾಭುಕ್ತಿಗಳಲ್ಲಿ ದೊಡ್ಡ ಮಟ್ಟದ ಅನುಕೂಲ ಮಾಡ್ತಾರೆ. ಯಾಕಂದರೆ ಅಶುಭ ಗ್ರಹಗಳು ಕೊಡಬೇಕಾದ್ರೆ ಅತಿ ಹೆಚ್ಚು ಲಾಭವನ್ನು ಕೊಡುವಂಥದ್ದು ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಕಿರಿಕಿರಿ ಬರುವುದು, ಆದರೆ ಅದನ್ನು ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡೋದ್ರ ಮೂಲಕ ಖಂಡಿತವಾಗಿ ದಶಾಭುಕ್ತಿಯಲ್ಲಿ ಅತಿ ಹೆಚ್ಚಿನ ಹಣಕಾಸಿನ ಅನುಕೂಲ ನೀವು ಪಡೆಯುವಂಥದ್ದನ್ನು ಮಾಡಬಹುದು. ಅದೇ ರೀತಿಯಾಗಿ ರವಿದೇಶ ರವಿಭುಕ್ತಿಯಲ್ಲೂ ಸಹ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಬಂದಿರತಕ್ಕಂಥ ದುಡ್ಡಲ್ಲಿ ಕರಗುವಂಥ ಸಾಧ್ಯತೆ ಇರುತ್ತೆ, ವ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಅನಾವಶ್ಯಕವಾಗಿರತಕ್ಕಂಥ ಖರ್ಚು ಮಾಡಿ ದುಡ್ಡು ಕಾಸು ವ್ಯಯ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅವು ಹಿಡಿತದಿಂದ ವ್ಯವಹಾರವನ್ನು ನೀವು ಮಾಡಬೇಕಾಗುತ್ತೆ. ಬೇರೆಯವರಿಗೆ ಸಾಲ ಕೊಡುವಂಥದ್ದು ಅಥವಾ ಇನ್ನೊಬ್ಬರಿಗೆ ನೀವೇನೋ ಸಹಾಯ ಮಾಡುವಂಥದ್ದು ಮಾಡೋಕೆ ಹೋಗ್ತೀರಾ, ಅದು ನಿಮಗೆ ಎಲ್ಲೇ ಒಂದು ಹಂತದಲ್ಲಿ ರಿವರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದನ್ನು ಮಾಡಬೇಕಾಗುತ್ತೆ. ಹಾಗೆ ಚಂದ್ರದೇಶ ಚಂದ್ರಭುಕ್ತಿಯೂ ಸಹ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿ ಇರುತ್ತೆ. ಒಂದು ವೇಳೆ ಗಜಕೇಶರಿ ಯೋಗ ಏನಾದರೂ ನಿಮ್ಮ ಜಾತಕದಲ್ಲಿ ಇದ್ದುಬಿಟ್ರೆ, ಚಂದ್ರದೇಶ ಚಂದ್ರಭುಕ್ತಿ ಮತ್ತು ಗುರುದೇಶ ಗುರುಭುಕ್ತಿಯಲ್ಲಿ ನೀವು ಗೆಸ್ ಸಹ ಮಾಡಿರಲ್ಲ ಅಷ್ಟು ದುಡ್ಡನ್ನು ನೀವು ಚಂದ್ರದೇಶ ಚಂದ್ರಭುಕ್ತಿ ಗುರುದೇಶ ಗುರುಭುಕ್ತಿಯಲ್ಲಿ ಪಡೆದು ಬಿಡ್ತೀರ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗಜಕೇಶರಿ ಯೋಗ ಇದ್ರೆ, ಗಜಕೇಶರಿ ಯೋಗ ಅಂದರೆ ಗುರು ಮತ್ತು ಚಂದ್ರ ಒಂದೇ ಮನೆಯಲ್ಲಿ, ಆ ಮನೆ ಈ ಎರಡು ಗ್ರಹಗಳಿಗೆ ಮಿತ್ರ ಮನೆಯಾಗಿರಬೇಕು ಅಥವಾ ಉಚ್ಚ ಸ್ಥಾನ ಆಗಿರಬೇಕು ಅಥವಾ ಸ್ವಂತ ಮನೆ ಆಗಿರಬೇಕು. ಅದೇ ರೀತಿಯಾಗಿ ತ್ರಿಕೋಣ ಸ್ಥಾನ ಕೇಂದ್ರ ಸ್ಥಾನ ಆಗಿರಬೇಕು. ಅಂಥ ಸಂದರ್ಭದಲ್ಲಿ ಈ ಗಜಕೇಶರಿ ಯೋಗ ದೊಡ್ಡ ಮಟ್ಟದ ಯೋಗವನ್ನು ಖಂಡಿತವಾಗೂ ಕೊಡುತ್ತೆ. ಗಜಕೇಶರಿ ಅಂದರೆ ಆನೆ ಹೆಜ್ಜೆ ಇಟ್ಟಿದ್ದೆ ದಾರಿ ಅಂತ ಹೇಗೆ ಹೇಳ್ತೀವಲ್ಲ, ಹಾಗೆ ಈ ಗಜಕೇಶರಿ ಯೋಗ ಅನ್ನುವಂಥದ್ದು ದೊಡ್ಡ ಯೋಗ ಅಂತ ಹೇಳ್ತೀವಿ. ಅಂದರೆ ಯೋಗಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಯೋಗ ಈ ಗಜಕೇಶರಿ ಯೋಗ. ಈ ಒಂದು ಯೋಗ ನಿಮ್ಮ ಜಾತಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಹಣಕಾಸಿನ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದನ್ನು ಖಂಡಿತವಾಗಿ ನೀವು ಮಾಡಲೇಬೇಕಾಗುತ್ತೆ. ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥದ್ದನ್ನು ಸಹ ಮಾಡಲೇಬೇಕಾಗುತ್ತೆ. ಅಡ್ಡದಾರಿಯಲ್ಲಿ ಇನ್ನೊಬ್ಬರಿಗೆ ಅಮರ್ಸ್ಕೊಂಡು ನೀವು ದುಡ್ಡು ಕಾಸನ್ನು ಖಂಡಿತವಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ರಾಶಿಯವರಾಗಿರ್ತಕ್ಕಂಥ ಗುರು ಆ ಥರ ಆಕ್ಟಿವಿಟೀಸ್ಗೆ ಸಪೋರ್ಟು ಮಾಡಲ್ಲ. ಹಾಗಾದರೆ ಹಣಕಾಸಿನ ವ್ಯಯ ಯಾವ ಸಂದರ್ಭದಲ್ಲಿ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರುತ್ತಂದರೆ, ಬುಧದೇಶ ಬುಧ ಭುಕ್ತಿಯಲ್ಲಿ ಹಣಕಾಸಿನ ವ್ಯಯ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಶುಕ್ರದೇಶ ಶುಕ್ರ ಭುಕ್ತಿಯಲ್ಲೂ ಸಹ ಹಣಕಾಸಿನ ವ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ. ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಿಸ್ನೆಸ್ಸಲ್ಲಿ ಒಂದಿಷ್ಟು ವ್ಯಯ ಆಗುವಂಥದ್ದು, ಆಸ್ತಿ ವಿಚಾರ ಸಂಬಂಧಪಟ್ಟಂಗೆ ಯಾರಾದರೂ ಮೋಸ ಮಾಡ್ತಕ್ಕಂಥದ್ದು, ಯಾಮಾರಿಸ್ತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಬಂದುಬಿಡುತ್ತೆ. ಒಂದು ವೇಳೆ ಜಾತಕದಲ್ಲಿ ಗ್ರಹಗತಿಗಳು ವೀಕ್ ಆಗಿದ್ದಂಥ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಈ ಗ್ರಹಗಳು ಶತ್ರು ಗ್ರಹಗಳಾಗ್ತವೆ, ಅದೇ ರೀತಿಯಾಗಿ ಮಾರಕಾಧಿಪತಿನ ಆಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಬುಧ ಮಾರಕಾಧಿಪತಿ, ಬಾಧಕಾಧಿಪತಿ ಮತ್ತು ಶತ್ರುಗ್ರಹನ ಆಗೋದ್ರಿಂದ ವ್ಯವಹಾರದಲ್ಲಿ ಬುಧದೇಶ ಬುಧ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಹೊಸದಾಗಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತೀವಿ. ಹೊಸದಾಗಿ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥದ್ದು ಸಹ ಮಾಡೋದು ಬೇಡ ಅಂತ ನಾವು ಹೇಳ್ತಾ ಇರ್ತೀವಿ ಮೀನರಾಶಿಯವರಿಗೆ. ಇದೆಲ್ಲವನ್ನು ಗಮನಿಸಿಕೊಂಡು ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಮೀನರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವರು ಅತಿ ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಬೇಕಾಗುತ್ತೆ, ಅಥವಾ ಬುಧವಾರ ಬುಧವಾರ ವಿಷ್ಣುವಿನ ಆರಾಧನೆಯನ್ನು, ರಂಗನಾಥ ಸ್ವಾಮಿ ಆರಾಧನೆಯನ್ನು, ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆಯನ್ನು, ಅಥವಾ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ 500 ಗ್ರಾಮ್ 5 KG ನಿಮ್ಮ ಕೆಪಾಸಿಟಿ ಇದ್ದಷ್ಟು ಯಾವುದಾದ್ರೂ ಅನ್ನ ಸಂತರ್ಪಣೆ ನಡೀತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ದಾನ
ಮಾಡ್ತಕ್ಕಂಥದ್ದನ್ನು ಸಹ ನೀವು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ವಿಷ್ಣು ಸ್ತೋತ್ರವನ್ನು ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ. ಬುಧವಾರ ಮತ್ತು ಗುರುವಾರ ನಾನ್ ವೆಜ್ ಜನ ಅವಾಯ್ಡ್ ಮಾಡಬೇಕಾಗುತ್ತೆ ಮೀನರಾಶಿಯವರು. ಇದನ್ನು ಸಹ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಹಣಕಾಸಿನ ಪಟ್ಟಿಗೆ ಅತಿ ಹೆಚ್ಚು ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಜಾತಕವನ್ನು ಸಹ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಜಾತಕದಲ್ಲಿ ಲಗ್ನಾಧಿಪತಿ ಎಲ್ಲಿದ್ದಾನೆ, ಲಗ್ನಕ್ಕೆ ಯಾವ ಗ್ರಹಗಳ ದೃಷ್ಟಿ ಇದೆ, ಶುಭ ಗ್ರಹಗಳಿದೆಯಾ, ಅಶುಭ ಗ್ರಹಗಳ ದೃಷ್ಟಿ ಇದೆಯಾ, ಇದೆಲ್ಲವನ್ನು ಸಹ ನೋಡಬೇಕಾಗುತ್ತೆ. ಕರ್ಮಸ್ಥಾನ, ಲಾಭಸ್ಥಾನ ಮತ್ತು ಧನಸ್ಥಾನ, ಈ ಸ್ಥಾನದಲ್ಲಿ ಅಶುಭ ಗ್ರಹಗಳು ಬಂದು ಸೇರ್ಕೊಂಡಿದೆಯಾ, ಶುಭ ಗ್ರಹಗಳು ಬಂದು ಸೇರ್ಕೊಂಡಿದೆ ನೋಡಬೇಕಾಗುತ್ತೆ. ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಅಶುಭ ಗ್ರಹಗಳು ಬಂದು ಸೇರಿಕೊಂಡ್ರೂ ಸಹ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಮಾಡಿಕೊಡುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಆದರೆ ಅವುಗಳ ದಶಾಭುಕ್ತಿ ಮುಗಿಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಮಾಡಿ ಹೋಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಅದೇ ರೀತಿಯಾಗಿ ಸಪ್ತಮಶನಿ, ಸಾಡೆ ಸಾತಿ, ಅಷ್ಟಮಶನಿ, ಅರ್ಧ ಅಷ್ಟಮಶನಿ ಏನಾದರೂ ಸಮಸ್ಯೆಗಳಿದೆಯಾ, ಸರ್ಪದೋಷ, ಕಾಳಸರ್ಪದೋಷ ಇದು ಎಫೆಕ್ಟ್ ಏನಿದೆಯಾ, ರಾಹು ಕೇತುವಿನ ಪ್ರಭಾವ ಜಾತಕದಲ್ಲಿ ಯಾವ ರೀತಿಯಾಗಿದೆ, ಗುರುದೃಷ್ಟಿ ಹೇಗಿದೆ, ಗೋಚಾರದಲ್ಲಿ ನಿಮ್ಮ ಗ್ರಹಗತಿಗಳು ಬಲಬಲ ಹೇಗಿದೆ, ಹೀಗೆ ಇನ್ನೂ ಹಲವಾರು ವಿಷಯಗಳನ್ನು ನೋಡಿ ಅದನ್ನೆಲ್ಲವನ್ನು ಅನಲೈಸ್ ಮಾಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ತಿಳಿಸುವಂಥದ್ದನ್ನು ಮಾಡ್ತಾ ಇರ್ತೀವಿ. ಅದರಿಂದ ಜಾತಕವನ್ನು ತೋರಿಸಿದ್ರೆ ನೇರವಾಗಿ ಟೈಮ್ ತೊಗೊಂಡು ಭೇಟಿಯಾಗಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಶತ್ರುಬಾಧೆ ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನು ಕಂಡರೆ ಆಗದೇ ಇರುವಂಥವ್ರು ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಮಾಂತ್ರಿಕ ಸಮಸ್ಯೆ ಅವ್ರು ಮಾಡಿಸಿದಾಗ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ. 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕ್ತೀವಿ. ಅಂಜನ ಹಾಕಿದಾಗ ನಿಮ್ಮ ಮಕ್ಕಳೇ ನಿಮ್ಗೆ ಹೇಳ್ತಾರೆ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದಾರ ಇಲ್ವಾ, ಮಾಡಿದರೆ ಯಾರು ಮಾಡಿದರೆ, ಈ ಥರ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮಕ್ಕಳು ನಿಮ್ಗೆ ಹೇಳ್ತಾರೆ. ಸಮಸ್ಯೆ ಆಗಿಲ್ಲಂದ್ರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲ ನೀವೇ ಅಂಜನ ಬೇಕು, ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆಗೆ ಕಾರಣ ಏನು, ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದಾರ, ಮಾಡಿದರೆ ಯಾರು ಮಾಡಿದರೆ, ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳೇ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತಾವಲ್ವ, ಈ ಥರ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅನುಕೂಲ ಆಗುತ್ತೆ ಅಲ್ವಾ, ಈ ಥರ ಸಾಕಷ್ಟು ವಿಷಯಗಳನ್ನು ನೀವು ಅಂಜನ ಹಾಕಿ ತಿಳ್ಕೊಳ್ಳುವಂಥದ್ದು ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಗುರುವಿನ ಅನುಗ್ರಹದಿಂದ ಸ್ವತಃ ಅಂಜನವನ್ನು ತಯಾರು ಮಾಡ್ತಕ್ಕಂಥವ್ರಾಗಿದ್ವಿ. ಅಂಜನವನ್ನು ತಯಾರು ಮಾಡಿ ಸಾವಿರಾರು ಜನಗಳಿಗೆ, ನೂರಾರು ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನ ಅರ್ಚಕರಿಗೂ ಸಹ ಅಂಜನವನ್ನು ಕೊಟ್ಟಿದ್ದೀವಿ. ನಾವು ಕೊಟ್ಟಿರ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕವಾಗಿ ಉಪಯೋಗ ಆಗುತ್ತೆ, ಬೇರೆಯವರಿಗೆ ಇದು ಉಪಯೋಗ ಮಾಡೋಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅಂಜನ ಹಾಕಿದಾಗ ಸರಿಯಾದಂಥ ಉತ್ತರಗಳು, ಪ್ರಿಡಿಕ್ಷನ್ನು ಬರೆದಿರುವಂಥ ಸಾಧ್ಯತೆಗಳಿರುತ್ತೆ, ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಆದ್ದರಿಂದ ಬೇರೆ ಕಡೆಗೆ ಅಂಜನವನ್ನು ಹಾಕ್ಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನೆಲ್ಲ ಗಮನಿಸ್ಕೊಂಡು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕ್ತೀವಿ. ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ತೊಗೊಂಬಂದರೆ ಜಾತಕವನ್ನು ನೋಡಿ ಸಮಸ್ಯೆಗೆ ಕಾರಣ ಏನೋ ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ತಿಳಿಸುವಂಥದ್ದನ್ನು ಮಾಡ್ತಾ ಇರ್ತೀವಿ. ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಾದ್ರೆ ಅಷ್ಟ ದಿಗ್ ಬಂದು ತರಿಸ್ಕೊಂಡು ಮನೆ ಒಳಸ್ಕೊಡ್ರಿ. ಮಾಂತ್ರಿಕ ಸಮಸ್ಯೆ ಯಾರೇ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿಸಿದ್ರೆ ಎಫೆಕ್ಟ್ ಆಗಲ್ಲ. 8-10 ವರ್ಷಗಳ ಕಾಲ ನಿಮಗೆ ಅದರ ರಕ್ಷಣೆಯನ್ನು ಕೊಡುವಂಥದ್ದು ಮಾಡ್ತಾ ಇರುತ್ತೆ. ಅಷ್ಟ ದಿಗ್ ಬಂದು ಮಾಡಿಸ್ಕೊಂಡು ನಂತರ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹೊಸ ಮನೆ ಕಟ್ಟತಕ್ಕಂಥವ್ರು ಪಾಯದಲ್ಲಿ ಅಷ್ಟ ದಿಗ್ ಮಾಡಿಸ್ಕೊಂಡು ಹಾಕೋದ್ರ ಮೂಲಕ ಮನೆಯ ಇರೋವರೆಗೂ ಸಹ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿಸಿದ್ರೆ ಎಫೆಕ್ಟ್ ಆಗದಂಗೆ ಶಾಶ್ವತವಾಗಿ ನಿಮಗದು ಕಾಯುವಂಥದ್ದನ್ನು ಮಾಡ್ತಾ ಇರುತ್ತೆ. ವೀಕ್ಷಕರೇ, ಇಷ್ಟೊತ್ತು ಮೀನರಾಶಿಯವರಿಗೆ ಹಣಕಾಸಿನ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿರುತ್ತೆ, ಯಾವ ಸಂದರ್ಭದಲ್ಲಿ ಏರಿಳಿತ ಬರುವಂಥ ಸಾಧ್ಯತೆಗಳಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋಲಿ ಕೊಟ್ಟಿದ್ದೀನಿ, ಇದೆಲ್ಲವನ್ನು ಗಮನಿಸಲು ಅಂತ ಹೇಳ್ತಾ, ನಮ್ಮ ಅಂಜನ ವಸ್ ಚಾನಲ್ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮರ್ತಾರೆ, ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ. ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ತಕ್ಷಣಕ್ಕೆ ವಿಡಿಯೋ ನೋಡೋಕೆ ನಿಮಗೆ ಅನುಕೂಲ ಆಗುತ್ತೆ. ಕೊರೋನಾ ಕೇಸ್ ಹೆಚ್ಚಾಗಿದೆ, ಈಗ ಆಲ್ರೆಡಿ ಆರೋಗ್ಯ ಕಡೆಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅನಾವಶ್ಯಕವಾಗಿರ್ತಕ್ಕಂಥ ಹೊರಗಡೆ ಓಡಾಟವನ್ನು ನಿಲ್ಲಿಸುವಂಥದ್ದು ಮಾಡಿ. ಯಾಕಂದರೆ ಮನೆಯಲ್ಲಿ ನಿಮ್ಮನ್ನೇ ಡಿಪೆಂಡ್ ಆಗಿರ್ತಕ್ಕಂಥ ಮಕ್ಕಳಿಗೂ ಮರಿಗಳಿರ್ತವೆ, ಹಿರಿಯರಿರ್ತಾರೆ, ಆದ್ದರಿಂದ ಎಚ್ಚರಿಕೆಯಿಂದ ಇರುವಂಥದ್ದನ್ನು ಮಾಡೋದು ಮಾಡಿ. ಎಲ್ಲ ಸಂದರ್ಭದಲ್ಲಿ ಸರ್ಕಾರನೇ ಕಾಳಜಿಯನ್ನು ವಹಿಸೋಕ್ಕಾಗಲ್ಲ, ನಮ್ಮ ಕಾಳಜಿಯನ್ನು ನಾವು ವಹಿಸ್ಕೋಬೇಕಾಗುತ್ತೆ. ಪ್ರತಿ 30-35 ವರ್ಷಗಳ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಮಹಾ ವಿಪತ್ತು ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಶನಿ ತುಂಬ ಪ್ರಬಲವಾಗಿದ್ದಂಥ ಸಂದರ್ಭದಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಪ್ರತಿ 30-36 ವರ್ಷಗಳ ಮಧ್ಯೆ ಈ ರೀತಿಯಾಗಿ ಹೋಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಮಕರ ರಾಶಿಯಲ್ಲಿ ಶನಿ ಅತ್ಯಂತ ಪ್ರಬಲವಾಗಿರೋದರಿಂದ ಶನಿ ಮಹಾತ್ಮನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳನ್ನು ಹೇಳುವಂಥದ್ದನ್ನು ಸಹ ಮಾಡೋದ್ರ ಮೂಲಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನವನ್ನು ಸಹ ಮಾಡ್ಬೋದು. ಆ ಭಗವತಿ ತಾಯಿ ಮೆಲ್ಗೊಳ್ಳೆ ಮೇಲೆ ಅಂತ ಹಾರೈಸ್ತಾ ಇವತ್ತು ನೋಡಿ ನೆಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ನಮಸ್ಕಾರ.